ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಪ್ರೀತಿ. ಸೊ ಜುಲೈ 28 ಯಾವಾಗ ಬರುತ್ತೆ, ವಿಕ್ರಾಂತ್ ರೋಣ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ವಿ. ಆ ದಿನ ಬಂದಾಯಿತು, ವಿಕ್ರಾಂತ್ ರೋಣ ಸಿನಿಮಾನ ಕೂಡ ರಿಲೀಸ್ ಆಯಿತು. ನಾನು ಸಿನಿಮಾ ನೋಡ್ಕೊಂಡು ಬಂದೆ, ಸಿನಿಮಾ ಹೇಗಿದೆ ಅಂತ ರಿವ್ಯೂ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲೇ ಹೇಳ್ತಾ ಇರೋ ಹಾಗೆ ಇದೊಂದು ಸ್ಪಾಯ್ಲರ್ ಫ್ರೀ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಇಡೀ ಸಿನಿಮಾ ಕಥೆನೇ ಹೇಳಲ್ಲ, ಸಿನಿಮಾದಲ್ಲಿ ಕೆಲವು ಅಂಶಗಳು, ಏನು ಚೆನ್ನಾಗಿತ್ತು, ಏನು ಚೆನ್ನಾಗಿರಬಹುದಾಗಿತ್ತು, ಯಾರ್ಯಾರಿದ್ದಾರೆ, ಹೇಗೆ ಕತೆ ಮೂಡ್ ಬಂದಿದೆ, ವಿಷುವಲ್ಸ್ ಹೇಗಿತ್ತು, ಈ ಥರದ ಒಂದಷ್ಟು ಅಂಶಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸುಸ್ತಾಯಿತು. ಓಕೆ, ಸೊ ಸಿನಿಮಾ ಶುರು ಆಗೋದೇನೆ ಕಮರಟ್ಟು ಅನ್ನೋ ಒಂದು ಗ್ರಾಮದಲ್ಲಿ. ಸೊ ಒಂದು ಊರು ಈ ಕಮರಟ್ಟು, ಮೊದಲೇ ಎಲ್ಲೋ ಕೇಳಿದ್ದೀವಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ರಂಗಿತರಂಗ ಸಿನಿಮಾ ನಡೆಯೋದೇನೆ ಈ ಕಮರಟ್ಟು ಅನ್ನೋ ಊರಲ್ಲಿ. ಸೊ ಅದೇ ಕ್ಯಾರಿ ಆಗಿ ಬಂದಿದೆ. ಸೊ ಈ ವಿಕ್ರಾಂತ್ ರೋಣ ಸ್ಟೋರಿ ಯಾವಾಗಲೂ ನಡೆದೋಗಿರೋವಂಥ ಸ್ಟೋರಿ. ಬಟ್ ಈಗಿನ ಕಾಲದಲ್ಲಿ, ಪ್ರೆಸೆಂಟ್ ಡೇನಲ್ಲಿ ಮಕ್ಕಳು ಆ ವಿಕ್ರಾಂತ್ ರೋಣ ಬುಕ್ಕನ್ನು, ಒಂದು ಗ್ರಂಥ ಕಥೆಯನ್ನು ಓದ್ತಾ ಇರ್ತಾರೆ. ಸೊ ಅಲ್ಲಿಂದ ಕಥೆ ಶುರುವಾಗ್ತಾ ಹೋಗುತ್ತೆ. ಸೊ ಕಮರಟ್ಟು ಗ್ರಾಮ ಏನಿದೆ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ತೋರಿಸಿರೋದು, ವೆರಿ ಮಿಸ್ಟೀರಿಯಸ್ ವಿಲೇಜ್, ಸಾಕಷ್ಟು ನಿಗೂಢಗಳನ್ನು ತುಂಬಿಕೊಂಡಿರುವಂಥ ಊರು, ಪುಟ್ಟ ಊರು. ಸೊ ಅಲ್ಲಿ ಹಲವಾರು ಕೊಲೆಗಳು ನಡೀತಾ ಇರುತ್ತೆ. ಮಕ್ಕಳು ಕೊಲೆ ಆಗ್ತಾ ಇರ್ತಾರೆ, ಇನ್ಸ್ಪೆಕ್ಟ್ರು ಕೊಲೆ ಆಗ್ತಾ ಇರ್ತಾರೆ, ಗಂಡಸರು ಕೊಲೆ ಆಗ್ತಾ ಇರ್ತಾರೆ, ಆ್ಯಂಡ್ ಕೆಲವು ಕಳ್ಳ ಸಾಗಾಣಿಕೆಗಳು ನಡೀತಾ ಇರುತ್ತೆ. ಈ ಥರದ ಹಲವಾರು ಮಿಸ್ಟೀರಿಯಸ್ ಫ್ಯಾಕ್ಟರ್ಸ್ ಆ ಊರಿನಲ್ಲಿ ನಡೀತಾ ಇರುತ್ತೆ. ಬಟ್ ಯಾರಿಗೂ ಯಾಕೆ ನಡೀತಾ ಇದೆ, ಇದ್ರ ಹಿಂದೆ ಯಾರಿದ್ದಾರೆ ಗೊತ್ತಿರಲ್ಲ. ಅವರ ನಂಬಿಕೆ ಏನು ಅಂದರೆ, ಬ್ರಹ್ಮ ರಾಕ್ಷಸ ಅನ್ನೋ ಒಂದು ಕ್ಯಾರೆಕ್ಟರು ಅಥವಾ ಒಂದು ಭೂತ ಇದನ್ನೆಲ್ಲ ಮಾಡ್ತಾ ಇರುತ್ತೆ, ಮಕ್ಕಳನ್ನ ಕೊಲೆ ಮಾಡ್ತಾ ಇರುತ್ತೆ, ಎಲ್ಲರನ್ನೂ ಕೊಲೆ ಮಾಡ್ತಾ ಇರುತ್ತೆ ಊರಿನಲ್ಲಿ ಅನ್ನೋದು ಇವ್ರ ನಂಬಿಕೆ ಆಗಿರುತ್ತೆ. ಬಟ್ ಆ ಬ್ರಹ್ಮ ರಾಕ್ಷಸ ಸಿನಿಮಾದಲ್ಲಿ ಇದಾರ ಇಲ್ವಾ ಅನ್ನೋದು ನೀವು ಸಿನಿಮಾ ನೋಡಬೇಕಾಗತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ನಲ್ಲಿ ಸುದೀಪ್ ಮತ್ತು ಅನೂಪ್ ಭಂಡಾರಿ, ನೀತಾ ಅಶೋಕು ಇವರೆಲ್ಲರೂ ಬರ್ತಾರೆ ಕಮರಟ್ಟುಗೆ. ಅವರೆಲ್ಲರೂ ಯಾಕೆ ಬರ್ತಾರೆ ಅನ್ನೋದಕ್ಕೆ ರೀಸನ್ ಇದೆ, ಒಂದು ಇಂಪಾರ್ಟೆಂಟ್ ಏನು ವೇಟೇಜ್ ಇದೆ. ಸೊ ಅನೂಪ್ ಭಂಡಾರಿ ಸುಮ್ಮನೆ ಊರಿಗೆ ಬರೋದಿಲ್ಲ, ಒಂದು ಕಾರಣ ಇರುತ್ತೆ. ಆ್ಯಂಡ್ ನೀತಾ ಅಶೋಕ್ ಬರೋದಕ್ಕೂ ಕಾರಣ ಇರುತ್ತೆ. ಆ್ಯಂಡ್ ಸುದೀಪ್ ಅವ್ರು ಬರೋದಕ್ಕೂ ಒಂದು ಪರ್ಸ್ನಲ್ ರೀಸನ್ ಇರುತ್ತೆ, ಅದೇನು ಅಂತ ನಾನು ಇವಾಗ ಹೇಳೋದಿಲ್ಲ. ಸೊ ಸುದೀಪ್ ಈ ಸಿನಿಮಾದಲ್ಲಿ ಒಬ್ಬರು ಪೊಲೀಸ್ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಖಡಕ್ ಪೊಲೀಸ್ ಆಫೀಸರು. ಆ್ಯಂಡ್ ಕೇರಿಂಗ್ ಅಪ್ಪ, ಒಂದು ಗತ್ತಿದೆ, ಜೊತೆಗೆ ಆ ಕೇರಿಂಗ್ ಇಮೋಷನ್ಸು ಕೂಡ ತೋರಿಸ್ತಾರೆ. ವೆರಿ ಕಂಟೆಂಟ್ಫುಲ್ ಕ್ಯಾರೆಕ್ಟರ್ ಸುದೀಪ್ ಅವ್ರದ್ದು. ಆ್ಯಂಡ್ ಸುದೀಪ್ ಎಂಟ್ರಿ ಇದೆಯಲ್ಲ, ಜಬರ್ದಸ್ತ್ ಎಂಟ್ರಿ. ಆ್ಯಂಡ್ ಸುದೀಪ್ ಎಂಟ್ರಿ ಆದ ತಕ್ಷಣ ಥಿಯೇಟರಲ್ಲಿ ವಿಷುವಲ್ಸು ಚಪ್ಪಾಳೆ, ಕುಣಿದು ಕುಪ್ಪಳಿಸ್ಬಿಟ್ರು ಜನರು ಎಲ್ಲರೂ ಅಂತಲೂ. ಸೊ ಅದನ್ನು ನೋಡೋದಕ್ಕೇ ನನಗೆ ಗೂಸ್ ಬಂಪ್ಸ್ ಬಂತು. ಸೊ ಸುದೀಪ್ ಎಂಟ್ರಿ ಸೂಪರ್ ಆಗಿದೆ. ಆ್ಯಂಡ್ ಇಡೀ ಸಿನಿಮಾ ಕತ್ಲಲ್ಲೇ ನಡೀತಾ ಇರೋ ಥರ, ಯಾಕಂದರೆ ಫಾರೆಸ್ಟ್ ಬ್ಯಾಕ್ಡ್ರಾಪಲ್ಲೇ ನಡೀತಾ ಇರೋ ಥರ ಫೀಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಇದೆ. ಆ್ಯಂಡ್ ಸುದೀಪ್ ಆ ಊರಿಗೆ ಟ್ರಾನ್ಸ್ಫರ್ ಆಗಿ ಬರುವಂಥ ಪೊಲೀಸ್. ಸೊ ಅವರು ಬಂದ ಮೇಲೆ ಈ ನಿಗೂಢ ಕೊಲೆಗಳು ಹೇಗೆ ನಡೀತಾ ಇದೆ, ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕಂಡುಹಿಡಿತಾ ಹೋಗ್ತಾರೆ. ಬಟ್ ಈ ಸಿನಿಮಾದಲ್ಲಿ ಸುದೀಪೇ ವಿಲನ್ನ, ಸುದೀಪೇ ಬ್ರಹ್ಮ ರಾಕ್ಷಸನ, ಅಥವಾ ಸುದೀಪೇನೇ ಭೂತನ, ಅಥವಾ ಇಸ್ ಹಿ ರಿಯಲ್ ಪೊಲೀಸ್, ಹೂ ಈಸ್ ಹೀ ಅನ್ನೋದು ನಮಗೆ ಸೆಕೆಂಡ್ ಹಾಫಲ್ಲಿ ಅಷ್ಟೇ ಗೊತ್ತಾಗೋದು. ಸೊ ಫಸ್ಟ್ ಹಾಫ್ ಇಂಟರ್ವಲ್ ಕೊಡ್ತಾರಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಟ್ವಿಸ್ಟ್ ಅಂತ ಹೇಳ್ಬೋದು. ಇಂಟರ್ವಲಿಗೆ ಹೋದಾಗ ಪಾಪ್ಕಾರ್ನ್ ತೊಗೊಳಕ್ಕಾಗ್ತಾ ಇಲ್ಲ, ಕಾಫಿ ತೊಗೊಳಕ್ಕಾಗ್ತಾ ಇಲ್ಲ, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಬಿಕಾಸ್ ಸುದೀಪ್ ವಿಲನ್ನ ಆ ಸಿನಿಮಾದಲ್ಲಿ, ಸುದೀಪ್ ಹೀರೋನ ಅಂತ ಕನ್ಫ್ಯೂಷನ್ಸ್ ನನಗೆ ಅಂತೂ ಬಂದ್ಬಿಟ್ಟಿತ್ತು. ಸೊ ಆ ಥರ ಆಗುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಕೂಡ ಬೊಂಬಾಟಾಗಿದೆ. ಬಟ್ 3D ಎಫೆಕ್ಟ್ ನನಗೇನು ಅಂತ ಇದು ಅನ್ನಿಸ್ಲಿಲ್ಲ, ದಟ್ ಈಸ್ ಒನ್ ನೆಗೆಟಿವ್ ಥಿಂಗ್ ಅಂತ ಹೇಳ್ಬೋದು. ಒಂದು 3-4 ಸರಿ ಐ ಫೆಲ್ಟ್ ಇಟ್, ನನ್ನ ಕಣ್ಣಿಗೆ ಬಂದು ಹೊಡೆದಿರೋ ಥರ 3D. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ಬಟ್ ತುಂಬ ಎಕ್ಸ್ಪೆಕ್ಟ್ ಮಾಡಿಕೊಂಡು ಹೋಗಿದ್ದ ನಾನು ಅಂತ ಕೂಡ ನಂಗೆ ಫೀಲ್ ಆಯಿತು. ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಯ್ತಾ ಸಿನಿಮಾ ಅಂದರೆ ಐ ಕುಡ್ ಸೇ ನೋ. ನಾನಿನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ, ನನಗೆ ರಂಗಿತರಂಗನೇ ನೋಡ್ತಾ ಇರೋ ಥರ ಫೀಲ್ ಆಯಿತು ಆ್ಯಕ್ಚುಲಿ. ಬಟ್ ರಂಗಿತರಂಗದ ನೆಕ್ಸ್ಟ್ ವರ್ಷನ್ ಅಂತಲೂ ಹೇಳ್ಬೋದು, ಆ ಥರದ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಇದು. ಅದು ಬಿಟ್ಟರೆ ಒಂದಷ್ಟು ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಾಂ, ಎಲ್ಲ ಹೇಳಿದೆ. ಟ್ವಿಸ್ಟು, ಟರ್ನ್ಸು, ಪ್ಲಾಟ್ ಹೋಗಿಯೋ ರೀತಿ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ತುಂಬ ನೀಟಾಗಿ ಸಿನಿಮಾ ನೋಡಬೇಕಾಗತ್ತೆ, ಬಿಕಾಸ್ ಅಷ್ಟು ಟ್ವಿಸ್ಟ್ಗಳು ಬರುತ್ತೆ. ಯಾರು ವಿಲನ್ನು, ಯಾರು ಯಾಕೆ ಮಾಡ್ತಾ ಇದ್ದಾರೆ, ವಿಲನ್ ಒಬ್ಬರೇನಾ ಅಥವಾ ಇಬ್ಬರ, ಸುದೀಪ್ ಡಬಲ್ ಆ್ಯಕ್ಟಿಂಗಾ, ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅದು ಬಿಟ್ಟರೆ ರಾರಾ ರಕ್ಕಮ್ಮ ಸಾಂಗ್ ಬಂದ ತಕ್ಷಣ ಹುಡುಗರೆಲ್ಲ ಹಿಂದೆಯಿಂದ ಕೂಗೋದು, ಮುಂದೆ ಡಾನ್ಸ್ ಮಾಡ್ತಾ ಇದ್ದಿದ್ದು ಎಲ್ಲ ಕಾಣಿಸ್ದು. ಸೊ ಇಟ್ ವಾಸ್ ವೆರಿ ನೈಸ್ ಟು ವಾಚ್ ಆಡಿಯನ್ಸ್ ಎಂಜಾಯಿಂಗ್ ರಾರಾ ರಕ್ಕಮ್ಮ ಸೋ ಮಚ್. ಆ್ಯಂಡ್ ಜಾಕ್ಲಿನ್ ಅದರಲ್ಲಿ ಬರೀ ಡಾನ್ಸ್ ಮಾಡ್ತಾರೆ ಅಂದ್ಕೊಂಡಿದ್ದೆ, ಒಂದೆರಡು ಡೈಲಾಗ್ಸ್ ಕೂಡ ಇದೆ ಕನ್ನಡದಲ್ಲಿ, ಅದು ನನಗೆ ಸ್ವಲ್ಪ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅನ್ನಿಸ್ತು. ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನು ಅಂತಂದರೆ,
ಮಿಲನ ನಾಗರಾಜ್ ಸಿನಿಮಾಲ್ ಮಾಡಿದ್ದಾರೆ. ನಮಗಿದು ಟ್ರೇಲರಲ್ಲೂ ಗೊತ್ತಿಲ್ಲ, ಟೀಸರಲ್ಲೂ ಗೊತ್ತಿಲ್ಲ, ಎಲ್ಲೂ ಗೊತ್ತಿಲ್ಲ. ನಾನು ಐ ಮೈಸೆಲ್ಫ್ ಶಾಕ್ಡ್ ಮಿಲನ ನಾಗರಾಜ್ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾನಲ್ಲಿ ಅಂತ. ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರು ಪ್ಲೇ ಮಾಡಿದಾರೆ ಅವರು, ಅದೇನು ಅಂತ ನಾನು ಹೇಳಲ್ಲ. ಅದು ಬಿಟ್ಟರೆ ಬೇರೆ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸುದೀಪ್ ಅವ್ರನ್ನ ಒಂದು ಫ್ಯಾಂಟಾಸ್ಟಿಕ್ ರೂಪದಲ್ಲಿ ನೋಡಿದೆ ಅಂತಲೂ ಹೇಳ್ಬೋದು. ಬಿಕಾಸ್ ಪೊಲೀಸ್ ಆಗಿದ್ದರೂ ಕೂಡ ಪೊಲೀಸ್ ಸ್ಟ್ರೆಸ್ಸಲ್ಲಿ ಅವ್ರು ಇರಲ್ಲ. ಸೊ ಯಾಕೆ ಅವ್ರು ಪೊಲೀಸ್ ಸ್ಟ್ರೆಸ್ಸಲ್ಲಿ ಇರಲ್ಲ? ಬಿಕಾಸ್ ಅವ್ರು ಪೊಲೀಸ್ ಅಲ್ವಾ? ಈ ಕ್ವೆಶನ್ ನೀವು ಸಿನಿಮಾ ನೋಡಿ ತಿಳ್ಕೋಬೇಕಾಗತ್ತೆ. ಸೊ ಇದಿಷ್ಟು ಸಿನಿಮಾ ಬಗ್ಗೆ. ಆ್ಯಂಡ್ ಚೆನ್ನಾಗಿತ್ತು ಸಿನಿಮಾ, ಬಟ್ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿ ಡಿಸಪಾಯಿಂಟ್ ಆದ್ವಾ ಲಿಟಲ್ ಅನ್ನೋದು ಪ್ರಶ್ನೆ ಇದೆ. ಇನ್ನೂ ಬೊಂಬಾಟಂಗೆ ಮಾಡ್ಬೋದಾಗಿತ್ತು ಸಿನಿಮಾ ಅಂದರೆ ಎಸ್. ನಮಗೆ ಗೊತ್ತಿರೋವಂಥ ಕಥೆನೇ ನಾವು ನೆಕ್ಸ್ಟ್ ವರ್ಷನಲ್ಲಿ ನೋಡ್ತಾ ಇರೋ ಥರ ಫೀಲ್ ಆಯಿತು. ಅದೇ ಭೂತಾರಾಧನೆ, ಅದೇ ಥರ ಮಿಸ್ಟೀರಿಯಸ್ ಊರು, ಅದೇ ಥರ ಬಾವಿ, ಈ ಥರದ ಒಂದಷ್ಟು ಅಂಶಗಳು ನಾವು ಮೊದಲೇ ಎಕ್ಸ್ಪೆಕ್ಟ್ ಅಂದರೆ ನಾವು ನೋಡಿದ್ವಲ್ವಾ. ಸೊ ಹಾಗಾಗಿ ಅದನ್ನೇ ಮತ್ತೆ ನೋಡ್ತಾ ಇದ್ದೀವ ಅಂತ ಫೀಲ್ ಆಯಿತು. ಆ್ಯಂಡ್ ಇನ್ನೊಂದು ಅಂಶ ನಂಗೆ ಏನಿಷ್ಟ ಆಯಿತು ಅಂದರೆ ಆ ಸಿನಿಮಾದಲ್ಲಿ ಬೆಳೆಸಿರೋ ಹೆಸರುಗಳು. ನಿಟ್ಟಾಣಿ, ಮೂಸಿ ಕುನ್ನಿ, ಮೂಸೆ ಕುನ್ನಿ, ಆಮೇಲೆ ಪಕ್ರು, ಆಮೇಲೆ ಪಬ್ಬ, ಇನ್ನೊಂದೇನೋ ಬಳಸಿದ್ದಾರೆ, ಗುಬ್ರ, ಮಾಧವ, ಈ ಥರದ ಒಂದಷ್ಟು ಹೆಸರುಗಳನ್ನ ಚೆನ್ನಾಗಿ ಬಳಸಿದ್ದಾರೆ. ಪನ್ನಾ ಮುನ್ನ ಈ ಥರದ ಹೆಸರುಗಳೆಲ್ಲ ಚೆನ್ನಾಗಿ ಬಳಸಿದ್ದಾರೆ, ನಂಗೆ ಇಷ್ಟ ಆಯಿತು. ನಿಟ್ಟಾಣಿ ಅನ್ನೋ ಹೆಸರು ನಾನು ಕೇಳೇ ಇರಲಿಲ್ಲ, ಮೂಸೆ ಕುನ್ನಿ ಅನ್ನೋ ಹೆಸರನ್ನು ನಾನು ಕೇಳೇ ಇರಲಿಲ್ಲ. ಇದ್ಯಾವುದೋ ಸೂರಿ ಸಿನಿಮಾದಲ್ಲಿ ರೌಡಿಗಳಿಗೆ ಕಾಕ್ರೋಚು ಅದು ಇದು ಅಂತೆಲ್ಲ ಇಡ್ತಾರಲ್ಲ ಹೆಸರುಗಳು, ಆ ಥರ ಅನ್ನಿಸ್ತು. ಹೆಸರುಗಳು ಇಷ್ಟ ಆಯ್ತು ನನಗೆ. ಆ್ಯಂಡ್ ಇಡೀ ಸಿನಿಮಾ ಎಲ್ಲೋ ಒಂದು ಕಡೆ ಸೆಟ್ ಹಾಕೇ ತೆಗೆದಿರೋ ಥರ ಫೀಲ್ ಆಯಿತು. ಬೇರೆ ಎಲ್ಲೂ ನಾವು ಓಡಾಡೇ ಇಲ್ಲ ಅನ್ನಿಸ್ತು. ಆ ಫಾರೆಸ್ಟ್ ಬ್ಯಾಕ್ ಡ್ರಾಪ್ ಏನಿದೆ ಅದರಲ್ಲೇ ನಾವು ಇಡೀ ಸಿನಿಮಾ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಒಂದಷ್ಟು ಬಂಗಲೆಗಳು, ಒಂದಷ್ಟು ಮನೆಗಳನ್ನ ತೋರಿಸಿದ್ದಾರೆ, ಅದೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಸಿನಿಮಾನ ನೋಡಿ ಚೆನ್ನಾಗಿದೆ, ಒಳ್ಳೆ ಥ್ರಿಲ್ಲರ್ ಮಿಸ್ಟ್ರಿ ಸಿನಿಮಾ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಹೋದರೆ ಆ ಎಕ್ಸ್ಪೆಕ್ಟೇಷನ್ಸಿಗೆ ರೀಚ್ ಆಗಲ್ಲ, ಐಮ್ ಬೀಯಿಂಗ್ ಆನೆಸ್ಟ್. ಅದು ಬಿಟ್ಟರೆ ಸಿನಿಮಾ ಇಷ್ಟ ಆಗುತ್ತೆ, ಮಜಾ ಇದೆ. ಫಸ್ಟ್ ಹಾಫ್ ತನಕ ಏನು ನಡೀತಾ ಇದೆ ಇಲ್ಲಿ, ಏನು ನಡೀತಾ ಇದೆ, ಯಾರು ಇವರೆಲ್ಲ ಅನ್ನೋ ಥರ ಕ್ವೆಶನ್ಸ್ ಬರುತ್ತೆ. ಮತ್ತು ಸೆಕೆಂಡ್ ಹಾಫಲ್ಲಿ ನಮಗೆ ಒಂದೊಂದೇ ಕ್ಯಾರೆಕ್ಟರ್ದು ನಿಜವಾದ ಬಣ್ಣಗಳು ಬಯಲಾಗ್ತಾ ಹೋಗುತ್ತೆ. ಸುದೀಪ್ ಯಾರು ಅಂತ ಸೆಕೆಂಡ್ ಹಾಫಲ್ಲೇ ಗೊತ್ತಾಗೋದು. ಆ್ಯಂಡ್ ಅನೂಪ್ ಭಂಡಾರಿ ಯಾರು, ನೀತಾ ಯಾರು, ಆ್ಯಂಡ್ ಅಲ್ಲಿ ಬರೋವಂಥ ಪಾತ್ರಗಳ ಅವರೆಲ್ಲ ಯಾರು ಅಂತ ನಮಗೆ ಸೆಕೆಂಡ್ ಹಾಫಲ್ಲೇ ಗೊತ್ತಾಗೋದು. ಸೊ ಸಿನಿಮಾ ನೋಡಿ ಸಾಕಷ್ಟು ಹೇಳ್ಬಿಟ್ನ ಅಂತ ಗೊತ್ತಾಗ್ತಾ ಇಲ್ಲ. ಆದಷ್ಟು ಕಮ್ಮಿ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಇದಿಷ್ಟು ಸಿನಿಮಾ ಬಗ್ಗೆ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿರೋದು. ಸೊ ಇನ್ಮೇಲೆ ಮತ್ತೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಸಿನಿಮಾ ನೋಡಿ, ಮತ್ತೊಂದು ವಿಡಿಯೋ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.